ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಮೇಲುಕೋಟೆ ವನ್ಯಜೀವಿ ವಿಭಾಗದ ನಾರಾಯಣ ದುರ್ಗ ಅರಣ್ಯಕ್ಕೆ ಸೇರಿದ ಸರ್ವೆ ನಂಬರ್ 14ರಲ್ಲಿ 15 ಎಕರೆಗಳನ್ನು ಕೆಆರ್ಪೇಟೆ ಶಾಸಕರಾದ ನಾರಾಯಣಗೌಡ ಅವರ ಪತ್ನಿ ದೇವಕಿ ನಾರಾಯಣಗೌಡ ಅವರು ತಮ್ಮ ಆಪ್ತರಾದ ಎಚ್ಡಿ ವೆಂಕಟೇಶ್ ಅವರಿಗೆ 999 ವರ್ಷಗಳಿಗೆ ಭೋಗ್ಯಕ್ಕೆ ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಜಮೀನುಗಳ ದಾಖಲೆಗಳನ್ನು ನಾಶಪಡಿಸಿ ತಮಗೆ ಅನುಕೂಲವಾಗುವಂತೆ ಕಾಗದ ಪತ್ರಗಳನ್ನು ಸೃಷ್ಟಿಸಿರುವುದು ಕಂಡುಬಂದಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರವಿ ಕೃಷ್ಣಾರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಇತ್ತೀಚಿನ ಕಳೆದ 2-3 ದಶಕಗಳಲ್ಲಿ ರಾಜಕಾರಣಿಗಳು ಮತ್ತು ಭೂಗಳ್ಳರು ಹೇಗೆ ತಮ್ಮ ಅಧಿಕಾರವನ್ನು ಮತ್ತು ಹಣದ ಬಲವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಭೂಮಿಗಳನ್ನು, ಅರಣ್ಯ ಭೂಮಿಯನ್ನು, ಬಡವರ ಜಮೀನುಗಳನ್ನು ಒತ್ತುವರಿ ಮಾಡ್ತಾ ಇರೋದನ್ನು ಕಾನೂನುಬಾಹಿರವಾಗಿ ಕೊಂಡುಕೊಂಡು ಅದರ ಮೂಲಕ ದೊಡ್ಡ ಮಟ್ಟದಲ್ಲಿ ಶ್ರೀಮಂತರಾಗಿ ಅದೇ ದುಡ್ಡನ್ನು ರಾಜಕಾರಣಕ್ಕೆ ಚೆಲ್ಲಿ ಹಣ ಹೆಂಡ ಚೆಲ್ಲುವಂತಹ ನೀಚ ರಾಜಕಾರಣ ಮಾಡಿ ನಮ್ಮ ಸಾರ್ವಜನಿಕ ಜೀವನವನ್ನು ನಾಶ ಮಾಡ್ತಾ ಇರೋದನ್ನು ನಾವೆಲ್ಲ ಗಮನಿಸ್ತಾ ಬರ್ತಾ ಇದ್ದೀವಿ. ಇದೇ ಮಂಡ್ಯ ಜಿಲ್ಲೆಯ KR ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ನಾರಾಯಣಗೌಡ ಇವರು ಮೊನ್ನೆ ತನಕ ಒಂದು 4-5 ತಿಂಗಳ ತನಕ JDSಲ್ಲಿದ್ದಂಥವರು ಆಪರೇಷನ್ ಕಮಲದಂತಹ ಒಂದು ಪ್ರಜಾಪ್ರಭುತ್ವ ವಿರೋಧಿ ಹೀನ ಕೃತ್ಯಕ್ಕೆ ಬಲಿಯಾಗಿ ರಾಜೀನಾಮೆ ಕೊಟ್ಟು ಮತ್ತೆ ಅಲ್ಲಿ BJPಗೆ ಪಕ್ಷಾಂತರ ಮಾಡಿ ಗೆದ್ದು ಬಂದಂಥವ್ರು. ಅಂತಹ ನಾರಾಯಣಗೌಡರು ಯಾವೆಲ್ಲ ಕಾರಣಕ್ಕಾಗಿ JDS ಸೇರಿಕೊಂಡ್ರು ಮತ್ತು JDSಅಲ್ಲಿ ಅವರಿಗೆ ತದನಂತರದಲ್ಲಿ ಎಂತೆಂತಹ ಸಂದರ್ಭದಲ್ಲಿ ಟಿಕೆಟ್ ಕೊಡ್ತಾ ಬಂದರು ಅನ್ನೋದನ್ನು ನಾವು ಮಂಡ್ಯ ಜಿಲ್ಲೆಯ ಜನರಿಗೆ ಯಾವುದೇ ತರಹಕ್ಕೂ ಏನು ತಿಳುವಳಿಕೆ ಮೂಡಿಸುವಂತಹ ಅಗತ್ಯ ಇಲ್ಲ. ಇನ್ನು ಹಲವಾರು ಹಗರಣಗಳು ನಾರಾಯಣಗೌಡರದ್ದು ಆಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಿರುವಂತಹ ಸಂದರ್ಭದಲ್ಲಿ ಕಳೆದ 2016ರಿಂದ ಈಚೆಗೆ ನಡೆದಿರುವಂತಹ ಭೂ ಒತ್ತುವರಿ ಮತ್ತು ಅಕ್ರಮಗಳ ಬಗ್ಗೆ ಇವತ್ತು ನಮ್ಮಲ್ಲಿ ಒಂದಷ್ಟು ದಾಖಲೆಗಳಿದೆ. ಮೊನ್ನೆ ತಾನೇ ನಡೆದಂತಹ ಚುನಾವಣೆಯಲ್ಲಿ 2019 ಡಿಸೆಂಬರ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಾರಾಯಣಗೌಡರು ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಅವರು ಅವಲಂಬಿತರು ಅಂತ ಹೇಳ್ಕೊಳ್ತಾರೆ. ಆದರೆ 2016ರಲ್ಲಿ ಈ ಅವಲಂಬಿತರು KR ಪೇಟೆ ತಾಲೂಕಿನ ಶೀಳನಕೆರೆ ಹೋಬಳಿಯ ಮಾದಿಗರ ಹೊಸಳ್ಳಿ ಗ್ರಾಮದಲ್ಲಿ ಹಲವಾರು ಎಕರೆ ಜಮೀನುಗಳನ್ನು, ಅದು ಒಂದು ರೀತಿಯಲ್ಲಿ ಅರಣ್ಯ ಭೂಮಿಗೆ ಹತ್ತಿರ ಇರುವಂತಹ ಅಥವಾ ಅರಣ್ಯ ಭೂಮಿಗೆ ಸೇರಿದಂತಹ ಜಮೀನುಗಳನ್ನು ಅವರು ಈ ಅವಲಂಬಿತರು ಅದನ್ನು ಕೊಂಡುಕೊಳ್ತಾರೆ. ಒಂದು 28,75,000 ಅಂತಹ ಪ್ರೆಸ್ ನೋಟಲ್ಲಿದೆ. 49 ಎಕರೆಯನ್ನು ಸರ್ವೆ ನಂಬರ್ 14 ಮತ್ತು ಅದರ ಸುತ್ತ 999 ವರ್ಷಗಳಿಗೆ ಭೋಗ್ಯಕ್ಕೆ ಪಡೆದುಕೊಂಡಿರ್ತಾರೆ. ಹಾಗೇನೆ ಆ ಭೂಮಿಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ನಾವು ಈ ಭೋಗ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತಲೂ ಸಹ ಭೋಗ್ಯದ ಇದರಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಒಟ್ಟು 6 ಎಕರೆ ಜಮೀನನ್ನು ಕೋಯಿಲ್ ಎನ್ ಗೌಡ ಮತ್ತು ನೇಹಾ ಎನ್ ಗೌಡ ಅವರ ಹೆಸರಿನಲ್ಲಿ ಖರೀದಿಸಿದ್ದಾರೆ. ಇದು ಪೂರ್ತಿಯಾಗಿ ಬೇನಾಮಿಯಾಗಿ ಖರೀದಿ ಮಾಡಿರುವಂತಹ ಜಮೀನು. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಪೋಡಿಯಾಗದಂತಹ ಅರಣ್ಯ ಭೂಮಿಯಾಗಿಯೇ ಈಗಲೂ ದಾಖಲೆಗಳಲ್ಲಿ ಒಂದು ಹಂತದಲ್ಲಿ ದಾಖಲೆಗಳಲ್ಲಿ ಇರುವಂತಹ ಜಮೀನುಗಳನ್ನು ನಾರಾಯಣಗೌಡರು ಸುಮಾರು ಅವರು ಮತ್ತು ಅವರ ಕುಟುಂಬದ ಹೆಸರಿನಲ್ಲಿ ಸುಮಾರು 50 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಅಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಕಾನೂನು ಬಾಹಿರವಾಗಿ ಕೊಂಡುಕೊಂಡಿದ್ದಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಗೋಷ್ಠಿಯಲ್ಲಿ ಲಿಂಗೇಗೌಡ, ದೀಪಕ್, ಸಿಎನ್ ವೆಂಕಟೇಶ್, ರಾಮಕೃಷ್ಣಪ್ಪ ಇದ್ದರು. ಶ್ರೀರಂಗಪಟ್ಟಣದ ನಾಲೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೀರು ಹರಿಸಿ
ಕೆಆರ್ಎಸ್ ಜಲಾಶಯದಲ್ಲಿ ನೀರು ತುಂಬಿದರೂ ಬೇಸಿಗೆ ಬೆಳೆಗಳಿಗೆ ನೀರು ಕೊಡಲು ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು ಜಿಲ್ಲೆಯ ಬೆಳೆಗಳು ನೀರಿಲ್ಲದೆ ಒಣಗುವ ಪರಿಸ್ಥಿತಿ ಉಂಟಾಗಿದೆ. ಮುಂದಿನ ಬೇಸಿಗೆ ಬೆಳೆಗೆ ಕಟ್ಟು ನೀರನ್ನಾದರೂ ನೀಡಿ ರೈತರಿಗೆ ಬೆಳೆ ಬೆಳೆಯಲು ಅವಕಾಶ ಮಾಡಬೇಕು. ಇಲ್ಲದಿದ್ದರೆ ರೈತರಿಗೆ ನೀರಿಲ್ಲದೆ ನಿರುದ್ಯೋಗ ಉಂಟಾಗುತ್ತದೆ ಎಂದು ಸರ್ಕಾರವನ್ನು ಆಗ್ರಹಿಸಿ ಶಿರಸ್ತೇದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಗುಬ್ಬಕ್ಕನ ಕತೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಶ್ರೀರಂಗಪಟ್ಟಣದ ರೈತರು ಸುಮಾರು 16,000 ಎಕರೆಗಳಲ್ಲಿ ಕೃಷಿ ಮಾಡ್ತಿರುವಂತಹ ರೈತರು ಇವತ್ತು ದುಃಖ ದುಮ್ಮಾನವನ್ನ ತೊಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಯಾವ್ದಾವುದೋ ಅಲ್ಲಿ ಜಲಪಾತೋತ್ಸವ ಅದು ಇದು ಅಂತೇಳಿ ಟೂರಿಸಂಗೋ ಇನ್ನೊಂದಕ್ಕೋ ಅನಗತ್ಯವಾಗಿ ನೀರು ಪೋಲು ಮಾಡುವಂತಹ ಈ ಭ್ರಷ್ಟ ಸರ್ಕಾರಗಳು ಮತ್ತು ಸರ್ಕಾರಗಳು ಮತ್ತು ಅಧಿಕಾರಿಗಳು ಈ ಕೂಡಲೇ ಕೇವಲ ಕೃಷಿಯನ್ನೇ ಉದ್ಯೋಗವನ್ನಾಗಿ ಕೃಷಿಯನ್ನೇ ತಮ್ಮ ಜೀವನೋಪಾಯವನ್ನಾಗಿ ಮಾಡಿಕೊಂಡಿರುವಂತಹ ರೈತರಿಗೆ ಈ ಕೂಡಲೇ ಈ ಸಿಡಿಎಸ್ ನಾಲೆ ಮತ್ತು ವಿರ್ಜಾ ನಾಲೆಗಳಿಗೆ ನೀರು ಬಿಡೋದ್ರ ಮೂಲಕ ಅವರಿಗೆ ಅವರ ಜೊತೆಗೆ ತಾವಿದ್ದೀವಿ ಅಂತ ಹೇಳಬೇಕು. ಮತ್ತೆ ಬೆಂಬಲ ಬೆಲೆ ಎಲ್ಲ ಮುಗಿದೋದ ಮೇಲೆ ಊರೆಲ್ಲ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕದ್ರಂತೆ. ಆ ತರಕ್ಕೆ ರೈತ ತನ್ನ ಕಷ್ಟಕ್ಕೆ ತಾನು ಬೆಳೆದಂತಹ ಭತ್ತವನ್ನಾಗ್ಲಿ ಅದು ರಾಗಿಯನ್ನಾಗ್ಲಿ ಮಾರ್ಕೊಂಡ ಮೇಲೆ ನಾವು ಬೆಂಬಲ ಬೆಲೆಗೆ ಅದೇನು ಇದು ತೆಗಿತೀವಿ ಅಂತ ಹೇಳುವಂತದ್ದು ನಿಲ್ಲಿಸಬೇಕು. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಮೈಶುಗರ್ ಕಾರ್ಖಾನೆಯನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡದೆ ಅದನ್ನ ಸರ್ಕಾರ ಅದನ್ನ ಒಂದು ಸಶಕ್ತವಾದಂತಹ ಒಂದು ಸಮಿತಿ ಮಾಡಿ ಈ ಕಾರ್ಖಾನೆಯನ್ನ ಕೂಡಲೇ ಆರಂಭಿಸಬೇಕು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್, ರಾಜ್ಯ ಉಪಾಧ್ಯಕ್ಷ ಲಿಂಗೇಗೌಡ, ಹೊನ್ನಗಿರಿಗೌಡ, ಕಾರ್ಯದರ್ಶಿ ದೀಪಕ್, ಸದಾನಂದ್, ಪಾನಿಪುರಿ ರವಿ, ರಾಮಕೃಷ್ಣಪ್ಪ ಸೇರಿದಂತೆ ಇತರರಿದ್ದರು. ಡಾಕ್ಟರ್ ಜಿ ಶಂಪ ಸಾಹಿತ್ಯ ವೇದಿಕೆ, ರಾಜ್ಯ ಕವಿಮಿತ್ರ ಕೂಟ ಹಾಗೂ ಕನ್ನಂಬಾಡಿ ದಿನಪತ್ರಿಕೆ ಇವರ ವತಿಯಿಂದ ಮಹಾಕವಿ ಶ್ರೀ ಷಡಕ್ಷರ ದೇವ ಸ್ಮರಣಾರ್ಥ 27ನೇ ರಾಜ್ಯ ಮಟ್ಟದ ಕವಿ ಸಮ್ಮೇಳನ, ಶ್ರೀ ಷಡಕ್ಷರ ದೇವ ಸಾಧಕರಿಗೆ ಪ್ರಶಸ್ತಿ, ಕಾವ್ಯಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 1/2/2020 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಾಗೂ ಗುಡ್ಡೆಪಾಡು ನಾಟಕ ಪ್ರದರ್ಶನ ದಿನಾಂಕ 2/2/2020 ನಗರದ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಪತ್ರಕರ್ತರಾದ ಕೃಷ್ಣ ಸ್ವರ್ಣಸಂದ್ರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಧ್ಯಕಾಲಿಕ ಕವಿ ಮಹಾಕವಿ ಷಡಕ್ಷರ ದೇವ ಹೆಸರಿನಲ್ಲಿ ಮಳವಳ್ಳಿನಲ್ಲಿ ಒಂದು ರಾಜ್ಯ ಮಟ್ಟದ ಕವಿ ಕಾವ್ಯ ಸಮ್ಮೇಳನವನ್ನು ಫೆಬ್ರವರಿ 1 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದೇವೆ. ಆ ಸಮ್ಮೇಳನದ ಉದ್ಘಾಟನೆಯನ್ನು ಖ್ಯಾತ ನಾಟಕಕಾರರು ಸಾಹಿತಿಗಳು ಆದಂಥ ರಾಜಪ್ಪ ದಳವಾಯಿ ಅವರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಸಮ್ಮೇಳನ ಅಧ್ಯಕ್ಷರಾಗಿ ಕಳೆದ 30-40 ವರ್ಷಗಳಿಂದ ಕಲೆ ಸಾಹಿತ್ಯ ಸಂಸ್ಕೃತಿಯ ತೇರನ್ನು ಎಳೆದಿರತಕ್ಕಂಥ ನೆಲಮಕ್ಕಳಿ ಬಸಪ್ಪ ಅವರನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ 15 ಷಡಕ್ಷರ ದೇವ ಪ್ರಶಸ್ತಿ, 15 ಸಾಧಕ ಪ್ರಶಸ್ತಿ, 10 ವಿಶಿಷ್ಟ ಪ್ರಶಸ್ತಿ ಮತ್ತು ಕಾವ್ಯಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದ್ದೇವೆ. ಸುಮಾರು ರಾಜ್ಯದ ವಿವಿಧ ಮೂಲೆಗಳಿಂದ ಒಂದು 75 ಕವಿಗಳು ಭಾಗವಹಿಸಿ ತಮ್ಮ ಸ್ವರಚಿತ ಕವನವನ್ನು ವಾಚನ ಮಾಡ್ತಾಯಿದ್ದಾರೆ. ಸಂಜೆ ಸಮಾರೋಪ ಸಮಾರಂಭ ನಡೆಯುತ್ತೆ. ಸಮಾರೋಪ ಭಾಷಣವನ್ನು ಮಾಜಿ ಶಾಸಕರಾದ ನರೇಂದ್ರ ಸ್ವಾಮಿಯವರು ಭಾಷಣ ಮಾಡ್ತಾರೆ. ಸಂಜೆ 6:30 ಗುಡ್ಡೆಬಾಡು ನಾಟಕ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ. ಮತ್ತು 2 ಮಂಡ್ಯ ಕಲಾಮಂದಿರದಲ್ಲಿ ವೆಂಕಟೇಶಯ್ಯ ಅವರ ಸಮಾಜ ಸೇವಕರಾದ ವೆಂಕಟೇಶಯ್ಯ ಅವರ ಹೆಸರಿನಲ್ಲಿ ಒಂದು ಸಮಾಜ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದ್ದೇವೆ. 5 ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಖ್ಯಾತ ಚಲನಚಿತ್ರ ನಟರಾದಂಥ ಮಹೇಶ್ ಸುಖದರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಪ್ರಶಸ್ತಿ ಪ್ರದಾನ ಮತ್ತು ಅಧ್ಯಕ್ಷತೆಯನ್ನು ಚಲುವರಾಯ ಸ್ವಾಮಿ ಪ್ರದಾನ ಮಾಡ್ತಾರೆ. ಮತ್ತು ಆದಿತ್ಯ ಚಿಕ್ಕಣ್ಣ ಆ ಸಂದರ್ಭದ 2 ಕಲಾಮಂದಿರದಲ್ಲಿ ನಡೀತಕ್ಕಂಥ ನಾಟಕದ ಚಾಲನೆ ನೀಡ್ತಾರೆ. ಗೋಷ್ಠಿಯಲ್ಲಿ ನಾಗೇಶ್, ಎನ್ಎಲ್ ಭರತ್ರಾಜ್, ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿ ಇದ್ದರು. ಭಾರತೀನಗರ ಸಮೀಪದ ತೊರೆಚಾಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾರ್ಷಿಕ ಶ್ರಮದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಕುರಿತು ಅಖಿಲ ಕರ್ನಾಟಕ ಪರಿಸರ ಜಾಗೃತಿ ವೇದಿಕೆಯ ಹೋಬಳಿ ಅಧ್ಯಕ್ಷ ಅಂಬರಹಳ್ಳಿ ಆನಂದ್ ಮಾತನಾಡಿ, ಯುವಜನರು ಸಂಕುಚಿತ ಮನೋಭಾವನೆಗಳನ್ನು ತೊರೆದು ವಿಶಾಲ ದೃಷ್ಟಿಕೋನ ಬೆಳೆಸಿಕೊಳ್ಳಬೇಕು. ಹಾಗಾದಲ್ಲಿ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ. ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು. ಪೂರ್ವಿಕರು ಕಟ್ಟಿದಂತಹ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯುವಜನರು ಬದುಕಿನಲ್ಲಿ ಸ್ಪಷ್ಟ ಗುರಿಯನ್ನು ಇಟ್ಟುಕೊಳ್ಳಬೇಕು. ಅದನ್ನು ಈಡೇರಿಸಿಕೊಳ್ಳಲು ಸನ್ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ನಡೆದಲ್ಲಿ ಯಶಸ್ಸಿಗೆ ಅಡ್ಡದಾರಿ ಎಂಬುದು ಬರುವುದಿಲ್ಲ ಎಂದರು. ಹಳ್ಳಿಗಳಲ್ಲಿ ಗಮನಿಸುತ್ತೀರಾ, ಈ ಯೂರಿಯಾನ ಜಾಸ್ತಿ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಅಲ್ವಾ. ಅತಿ ಹೆಚ್ಚು ಯೂರಿಯಾ ಯೂಸ್ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅಂದ್ರೆ, ಮಕ್ಕಳುಗಳು
ಕ್ಯಾನ್ಸರ್ ಪೀಡಿತ ಆಗ್ತಾರೆ, ಮತ್ತೆ ನಮ್ಮ ಫ್ಯೂಚರ್ಗೆ, ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ನಮ್ಮ ಭೂಮಿ ಬಿಡ್ತೀವಿ, ಹೊರತು ಫಲವತ್ತಾದ ಭೂಮಿ ಅಂತ ಬಿಡಲ್ಲ. ಎರೆಹುಳ ಎಲ್ಲ ಫುಲ್ ನಾಶ ಆಗಿದೆ, ಇವತ್ತೆಲ್ಲ ಭೂಮಿಯ ಪಾತಾಳಕ್ಕೆ ಹೋಗಿದೆ. ಯಾಕೆಂದ್ರೆ ಕೀಟನಾಶಕ ಹಾಗೂ ಅತಿಯಾದ ಕೀಟನಾಶಕ ಹಾಗೂ ಔಷಧಗಳ ಬಳಕೆಯಿಂದಾಗಿ ಯೂರಿಯಾ ಮತ್ತೆ ಈ ಕೀಟನಾಶಕ ಬಳಕೆ ಅತಿ ಹೆಚ್ಚಾಗಿರೋದ್ರಿಂದ ಮಕ್ಕಳು ಬೆಳೆದಿದ್ದಾಗಲೇ ಪೋಲಿಯೋ ಪೀಡಿತರಾಗ್ತಿದ್ದಾರೆ ಹಾಗೂ ಕ್ಯಾನ್ಸರ್ ಪೀಡಿತರಾಗ್ತಿದ್ದಾರೆ. ಇವತ್ತೆಲ್ಲರಿಂದ ಹೊರಪಡಬೇಕು ಅಂದ್ರೆ ಸಾವಯವ ಕೃಷಿ ಮಾಡಬೇಕು. ವೇದಿಕೆಯಲ್ಲಿ ಪರಿಸರ ಜಾಗೃತಿ ವೇದಿಕೆಯ ತಾಲೂಕು ಉಪಾಧ್ಯಕ್ಷ ತೊರೆಚಾಕನಹಳ್ಳಿ ಶಂಕರೇಗೌಡ, ಪ್ರಥಮ ದರ್ಜೆ ಕಾಲೇಜಿನ ದೊಡ್ಡ ಸಿದ್ದಯ್ಯ, ಶಿಬಿರಾಧಿಕಾರಿ ರಘು, ರಮೇಶ್ಗೌಡ ಸೇರಿದಂತೆ ಇತರರಿದ್ದರು. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಚಾಲಕರ 8ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭವು ದಿನಾಂಕ 31/2020 ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಚಾಲಕರ ವೇದಿಕೆಯ ಅಧ್ಯಕ್ಷರಾದ ಟಿ ಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ರಾಜೀವ್ ಗಾಂಧಿ ವೇದಿಕೆಯ 8ನೇ ವರ್ಷದ ಕಾರ್ಯಕ್ರಮ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರುವುದರಿಂದ ಹಾಗೂ ಜೊತೆಯಲ್ಲೇ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಚಾಲಕ ಬಂಧು ಮಿತ್ರರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಹಾಗೂ ಟ್ಯಾಕ್ಸಿ ಚಾಲಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಮನೆಯ ಕುಟುಂಬದವರು, ಸದಸ್ಯರುಗಳು ಮತ್ತು ಮಕ್ಕಳು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಎಲ್ಲರೂ ನಮ್ಮ ಒಂದು ನಾಡ ಹಬ್ಬ ರೀತಿಯಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು, ಅಧಿಕಾರಿ ವರ್ಗದವರನ್ನು ಕೂಡ ಈ ಒಂದು ಭೇಟಿ ಮಾಡಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮ್ಮದೇ ಆದಂಥ ಕೆಲವು ಕುಂದುಕೊರತೆಗಳನ್ನು ಅವರಿಗೆ ಮನವಿ ಕೊಡುವ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಇಟ್ಟು ನಮ್ಮ ಎಲ್ಲ ಚಾಲಕ ಬಂಧು ಮಿತ್ರರಿಗೂ ಜಿಲ್ಲಾ ಮಟ್ಟದಲ್ಲಿ ಎಲ್ಲರಿಗೂ ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು ಮತ್ತು ಮಾಲೀಕರುಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಗುರುವಾರ ಬೆಳಿಗ್ಗೆ 10:30 ಮೈಸೂಗರ್ ಫ್ಯಾಕ್ಟ್ರಿ ಸರ್ಕಲ್ನಿಂದ ಮೆರವಣಿಗೆಯನ್ನು ಹೊರಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮನೆಯ ಶ್ರೀಮತಿ ಸಂಸದರಾದಂಥ ಸುಮಲತಾ ಮೇಡಮ್ ಅವರನ್ನು ಆಹ್ವಾನಿಸಿದ್ದೀವಿ. ಹಾಗೆ ನಮ್ಮ ಎಂ ಎಲ್ ಎ ಶ್ರೀನಿವಾಸ್ ಕೂಡ ಇದಕ್ಕೆ ಗೆಸ್ಟ್ಗೆ ಬರ್ತಾ ಇದ್ದಾರೆ ಹಾಗೂ ಸರ್ಕಾರಿ ಅಧಿಕಾರಿಗಳಾದಂಥ ಆರ್ ಟಿ ಓದವರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳವರು, ತಹಸೀಲ್ದಾರ್ ಅವರು, ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು, ವರಿಷ್ಠ ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಹೆಚ್ಚಿನ ಮಟ್ಟಿಗೆ ಒಂದು ಸುಲಭ ಅಲ್ಲದೇ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಚಾಲಕರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ನಮ್ಮ ಚಾಲಕ ಬಂಧು ಮಿತ್ರರು ಎಲ್ಲರೂ ತಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಆಹ್ವಾನಿಸಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷರಾದ ಎಂಎನ್ ಸತ್ಯನಾರಾಯಣ್, ಮಹೇಶ್, ನಾರಾಯಣ್, ಉಮರ್, ರವಿಕುಮಾರ್, ರಾಜು ಇದ್ದರು. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಸಿಐಟಿಯು ಸಹಯೋಗದೊಂದಿಗೆ ಸಮಾನತೆಯ ಕಡೆಗೆ ನಮ್ಮ ನಡಿಗೆ ಅಥವಾ ಅರಿವಿನ ಪಯಣ ಕಾರ್ಯಕ್ರಮವು ಅಲಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಂಡವ್ಯ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಕುರಿತು ಸಿಐಟಿಯುನ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಮಾತನಾಡಿ, ಇತಿಹಾಸವನ್ನು ಗಮನಿಸಿದಾಗ ಅಂದಿನಿಂದ ಇಂದಿನವರೆಗೂ ಮಹಿಳೆಯರ ಮೇಲೆ ನಿರಂತರವಾಗಿ ಶೋಷಣೆ ದೌರ್ಜನ್ಯ ನಡೆಯುತ್ತಿದೆ. ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಮಹಿಳೆ ನಿರ್ಭಯವಾಗಿ ಬದುಕಬೇಕು ಎಂದರೆ ಸಮಾಜವು ಅವಳನ್ನು ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು, ಅವಳು ಸಶಕ್ತಳಾಗಿ ಬಾಳುವಂತಾಗಬೇಕು, ದೇಶ ಹೆಮ್ಮೆ ಪಡುವಂತಾಗಬೇಕು, ಮಹಿಳೆಯರು ಶೋಷಣೆಯನ್ನು ದೌರ್ಜನ್ಯ ಮೆಟ್ಟಿ ನಿಲ್ಲಬೇಕು ಎಂದರು. ಹಿಂದೆ ತಿರುಗಿ ನೋಡಿಲ್ಲ ಅವರು ಯಜಮಾನಿಕೆಯನ್ನು ಜೋರಾಗಿ ಮಾಡ್ತಿದ್ದಾರೆ.
ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರಶ್ಮಿ, ಸುನಂದ ಜಯರಾಮ್, ಜನವರಿ ಮಹಿಳಾ ಸಂಘಟನೆಯ ದೇವಿ, ಮಂಜುಳಾ, ಸುನೀತಾ, ಸುಶೀಲಾ, ಉಪನ್ಯಾಸಕಿ ಲತಾ, ಲಲಿತಾ ಸೇರಿದಂತೆ ಸಿಬ್ಬಂದಿ ವರ್ಗದವರಿದ್ದರು. ಪಾಂಡವಪುರ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಹೆಗಡೆ ಮಾರ್ಗದರ್ಶನದಂತೆ ಪಾಂಡವಪುರ ತಾಲೂಕಿನ 70 ಹೆಚ್ಚು ಶ್ರದ್ಧಾ ಕೇಂದ್ರಗಳಿಗೆ ಸ್ವಚ್ಛತೆ ದೃಷ್ಟಿಯಿಂದ 140 ಕಸದ ಬುಟ್ಟಿಯನ್ನು ಉಚಿತವಾಗಿ ಆಡಳಿತ ಮಂಡಳಿಗೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಸಮಾರಂಭವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ಪಿ ಗಂಗಾಧರ್ ರೈ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಾಕಷ್ಟು ಸಾಮಾಜಿಕ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದೆ. ಡಾ ವೀರೇಂದ್ರ ಹೆಗಡೆ ಆದೇಶದ ಮೇರೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಮಾಜ ಸೇವೆ ಕೆಲಸ ಮಾಡುತ್ತಿದ್ದೇವೆ ಎಂದರು. ಅಭಿವೃದ್ಧಿಗಾಗಿ 10 ಹಲವಾರು ಕಾರ್ಯಕ್ರಮಗಳನ್ನು 37 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಪ್ರಧಾನವಾಗಿ ಸ್ವಸಹಾಯ ಸಂಘಗಳನ್ನು ಎಲ್ಲರಿಗೂ ಅಭಿವೃದ್ಧಿ ಆಗಬೇಕಿದ್ರೆ ಜ್ಞಾನ ಸಹಕಾರ ಆರ್ಥಿಕ ನೆರವು ನೀಡುವ ದೃಷ್ಟಿಯಲ್ಲಿ ಸ್ವಸಹಾಯ ಸಂಘಗಳ ಕಲ್ಪನೆಯನ್ನು ಹುಟ್ಟುಹಾಕಿ ಇವತ್ತು ನಮ್ಮ ರಾಜ್ಯದಲ್ಲಿ 500,000 ಸಂಘಗಳನ್ನು ಮಾಡಿದ್ದೇವೆ. ಅದರಲ್ಲಿ 43,00,000 ಸದಸ್ಯರು ಸೇರಿದ್ದಾರೆ. ಅವರಿಗೆ ಸುಮಾರು 9 ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನೇರ ಸಾಲ ಕೊಡುವಂತಹ ಯೋಜನೆಯನ್ನು ನಾವು ಮಾಡಿದ್ದೇವೆ. ಇದರಿಂದ ಅನೇಕ ಜನರ ಬಡವರ ಅಭಿವೃದ್ಧಿಗೆ ಹೊಸ ನಾಂದಿ ಹಾಡಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕೇವಲ ಸಾಲ ಕೊಟ್ಟು ಸಾಲ ವಸೂಲಾತಿ ಮಾಡುವುದಲ್ಲ, ಅವರಲ್ಲಿ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದೆ. ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಕಾಂತರಾಜು, ಶ್ರೀ ಕ್ಷೇತ್ರ ಯೋಜನೆಯ ಮಂಡ್ಯ ಜಿಲ್ಲೆ ನಿರ್ದೇಶಕ ವಿನಯ್ ಕುಮಾರ್, ವೀರಶೈವ ಮುಖಂಡರಾದ ರಾಜ್ಕುಮಾರ್, ಶಾಂತಿ ಪ್ರಸಾದ್ ಜೈನ್, ಪುರಸಭೆ ಸದಸ್ಯ ಸೋಮಶೇಖರ್, ಧನಂಜಯ್, ಧನ್ಯಕುಮಾರ್ ಸೇರಿದಂತೆ ಇತರರಿದ್ದರು. ಸಾವಯವ ಕೃಷಿ ಅಳವಡಿಕೆ ಮತ್ತು ದೃಢೀಕರಣದ ಒಂದು ದಿನದ ಕಾರ್ಯಾಗಾರವು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮ ಕುರಿತು ಜಿಲ್ಲಾಧಿಕಾರಿಗಳಾದ ಡಾ ಎಂವಿ ವೆಂಕಟೇಶ್ ಮಾತನಾಡಿ, ಸಾವಯವ ಕೃಷಿ ಪದ್ಧತಿಗೆ ಮಂಡ್ಯ ಜಿಲ್ಲೆ ಹೇಳಿ ಮಾಡಿಸಿದಂತಹ ಪ್ರದೇಶ, ಏಕೆಂದರೆ ಇಲ್ಲಿ ಮಣ್ಣಿನ ತೇವಾಂಶ ಉತ್ತಮವಾಗಿದೆ, ಸೂರ್ಯನ ಶಾಖಾಂಶ ಕೂಡ ಉತ್ತಮವಾಗಿದೆ. ನಮ್ಮ ಎಲ್ಲಾ ಸಿರಿಧಾನ್ಯಗಳಿರಬಹುದು, ಇತರೆ ಎಲ್ಲ ಪದಾರ್ಥಗಳಿರಬಹುದು, ಅದು ಕೃಷಿ ಪದ್ಧತಿಯಲ್ಲಿರಬಹುದು, ತೋಟಗಾರಿಕೆ ಪದ್ಧತಿಯಲ್ಲಿರಬಹುದು, ಅಥವಾ ಪಶು ಸಂಗೋಪನೆಯಲ್ಲಿರಬಹುದು, ಪ್ರತಿ ಹಂತದಲ್ಲಿಯೂ ಕೂಡ ನಾವು ರಾಸಾಯನಿಕ ಮುಕ್ತ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಇದರಿಂದ ಸಮಾಜಕ್ಕೂ ಒಳ್ಳೆಯದು, ರೈತರಿಗೂ ಕೂಡ ಲಾಭ ಬರುತ್ತದೆ ಎಂದರು. ಮಾರುಕಟ್ಟೆಯಲ್ಲಿ ಹೆಚ್ಚು ಹಣ್ಣು ಹಂಪಲು ತರಕಾರಿ ಅಂಗಡಿಗಳಿರಬೇಕಿತ್ತು, ಆದರೆ ಜಾಸ್ತಿ ಔಷಧಿ ಅಂಗಡಿಗಳನ್ನು, ಖಾಸಗಿ ಕ್ಲಿನಿಕ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಎಂಬುದನ್ನು ನಾವು ಸಿಂಹಾವಲೋಕನ ನೋಡಿ ಮಾಡಬೇಕಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ನಮ್ಮ ಪಾರಂಪರಿಕ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿಯನ್ನು ಬಿಟ್ಟು ಹೆಚ್ಚು ರಾಸಾಯನಿಕ ಕೃಷಿ ಪದ್ಧತಿಯ ಕಡೆ ಇಡೀ ಸಮಾಜ ವಾಲಿರುವುದು ಇದಕ್ಕೆ ಪ್ರಮುಖ ಕಾರಣ. ಈಗ ಮಣ್ಣಿನ ಪ್ರತಿ ಕಣಕಣವೂ, ಪ್ರತಿ ಹಣ್ಣು ಹಂಪಲು ತರಕಾರಿ, ಈ ತಾಯಿಯ ಎದೆಹಾಲು ಕೂಡ ಕಲುಷಿತ ಆಗಿದೆ ಅಂತ ಕೆಮಿಕಲ್ ರಿಪೋರ್ಟ್ಗಳು ಬರ್ತಾ ಇದೆ. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಆರೋಗ್ಯವಂತ ಸದೃಢ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗೋದು ಬಹಳ ಕಷ್ಟ ಆಗುತ್ತೆ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಒಂದು ಗಾದೆನೇ ಇದೆ. ಸೊ ಇದಕ್ಕೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಪಂಚದಲ್ಲಿ ಒಂದು ನಾಗರಿಕತೆ ಉಳಿಬೇಕು ಅಂದ್ರೆ ಕೃಷಿ ಪದ್ಧತಿ ಸುಸ್ಥಿರವಾಗಿರಬೇಕು, ಸಾವಯವವಾಗಿರಬೇಕು. ಅವಾಗ ಮಾತ್ರ ಒಂದು ನಾಗರಿಕತೆ ಉಳಿಯುತ್ತೆ, ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗುತ್ತೆ. ಇದನ್ನ ಮನಗಂಡ ಸರ್ಕಾರ 2004-05 ಈ ಸಾವಯವ ಕೃಷಿ ಪದ್ಧತಿಯನ್ನ ಒಂದು ಸಮಗ್ರ ಕೃಷಿ ಪದ್ಧತಿಯಾಗಿ ಅಭಿವೃದ್ಧಿಪಡಿಸಬೇಕು,
ರೈತರಲ್ಲಿ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ಈ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಏನು ಆಗುತ್ತೆ, ಕೆಲವು ರೈತರುಗಳು ಅತ್ಯುತ್ತಮವಾಗಿ ಪ್ರಾಮಾಣಿಕವಾಗಿ ಈ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ತಾರೆ, ಆದರೆ ಕೆಲವು ಸಂದರ್ಭದಲ್ಲಿ ಇದನ್ನು ಸಂಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗಿರೋದಿಲ್ಲ. ಕಾರ್ಯಕ್ರಮದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಬಿಎಸ್ ಚಂದ್ರಶೇಖರ್, ಸಹಾಯಕ ನಿರ್ದೇಶಕರಾದ ಪ್ರಸನ್ನ ಕುಮಾರ್, ಉಪ ಕೃಷಿ ನಿರ್ದೇಶಕರಾದ ಶ್ರೀಮತಿ ಮಮತಾ ಎಚ್ಎನ್, ಉಪ ಕೃಷಿ ನಿರ್ದೇಶಕರಾದ ಶ್ರೀಮತಿ ಮಾಲತಿ ಮತ್ತು ಸೌಮ್ಯಶ್ರೀ ಸೇರಿದಂತೆ ಇತರರಿದ್ದರು. ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ಬರು ಮೃತಪಟ್ಟಿರುವ ಘಟನೆ ಮಳವಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ದೇವಿರಹಳ್ಳಿ ಗೇಟ್ ಬಳಿ ಈ ಘಟನೆ ಸಂಭವಿಸಿದೆ. ಹಲಗೂರು ಹೋಬಳಿಯ ಬ್ಯಾಡಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಮಡಹಳ್ಳಿ ಗ್ರಾಮದ ಮಹದೇವು ಹಾಗೂ ಚೇತನ್ ಕುಮಾರ್ ಮೃತ ದುರ್ದೈವಿಗಳು. ಮಹದೇವು ಅವರ ಮಗಳ ಮದುವೆ ನಿಮಿತ್ತವಾಗಿ ಲಗ್ನ ಪತ್ರಿಕೆಯನ್ನು ದೇವಿರಹಳ್ಳಿ ಸಂಬಂಧಿಕರಿಗೆ ಹಂಚಿ ಹಿಂತಿರುಗುವಾಗ ಗ್ರಾಮದ ಗೇಟ್ ಬಳಿ ಈ ಘಟನೆ ನಡೆದಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾಂಡವಪುರ ಪಟ್ಟಣದ ಆರೋಹಳ್ಳಿ ಕಲ್ಯಾಣ ಮಂಟಪದಲ್ಲಿ ವಿಜಯವಾಣಿ ಕನ್ನಡ ದಿನಪತ್ರಿಕೆ ವತಿಯಿಂದ ಸಾವಯವ ಕೃಷಿಕರ ಸಹಕಾರ ಸಂಘ ಆರ್ಗ್ಯಾನಿಕ್ ಮಂಡ್ಯ ರೈತ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳ ಸಹಕಾರದೊಂದಿಗೆ ವಿಜಯವಾಣಿ ಕೃಷಿ ವೈವಿಧ್ಯ ಎಂಬ ಸಂವಾದ ಕಾರ್ಯಕ್ರಮ ನಡೆಯಿತು. ವಿಜಯವಾಣಿ ಕೃಷಿ ಸಂವಾದ ಕಾರ್ಯಕ್ರಮವನ್ನು ಸಾವಯವ ಕೃಷಿಕರಾದ ನಾಗಮಂಗಲ ಕುಮಾರಸ್ವಾಮಿ, ಪಾಂಡವಪುರ ಸೋಮೇಗೌಡ ಹಾಗೂ ರೈತ ಸಂಘದ ನಾಯಕಿ ಸುನಿತಾ ಪುಟ್ಟಣ್ಣಯ್ಯ ಒಗ್ಗೂಡಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ರೈತ ಸಂಘದ ನಾಯಕಿ ಸುನಿತಾ ಪುಟ್ಟಣ್ಣಯ್ಯ ಮಾತನಾಡಿ, ರೈತರ ಬದುಕು ತುಂಬಾ ಕಷ್ಟಕರವಾಗಿದೆ, ಸಾವಯವ ಕೃಷಿ ಪಾಲನೆ ಮೂಲಕ ಬದಲಾವಣೆ ಕಾಣಬಹುದಾಗಿದೆ ಎಂದರು. ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ, ಅದೇ ಪದಾರ್ಥನೆಲ್ಲ ನಾವು ತಗೊಂಡು ಆಹಾರ ಪದಾರ್ಥನೆಲ್ಲ ತಗೊಂಡು ಊಟ ಮಾಡ್ತೀವಿ. ಹಾಗಿರೋದ್ರಿಂದ ಇದ್ರ ಬಗ್ಗೆ ಒಂದು ವಿಚಾರ ಸಂಕೀರ್ಣ ಏರ್ಪಟ್ಟಿರೋದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ಈಗ ಎಲ್ಲರೂ ಕೂಡ ಆರೋಗ್ಯವಾಗಿ ಇದ್ರೆ ಆರೋಗ್ಯಕ್ಕಿಂತ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಒಂದು ಮುಖ್ಯವಾದ ಒಂದು ವಿಚಾರ ಆಗಿದೆ. ಯಾಕಂದ್ರೆ ಎಲ್ಲರೂ ನಾನು ಈಗ 26 ವರ್ಷ ಒಂದು ಸಾವಾಗಿರ್ತದೆ ಅಂದ್ರೆ ಎಲ್ಲೋಗಿಂಗ್ ಹೇಗಿದೆ ಅಂತ ಅಂದ್ರೆ ಸಾವಿಗೆ ಕಾರಣನೇ ಗೊತ್ತಿಲ್ಲ ಅಂತ ಆಗ್ತಾ ಇದೆ. ಸಮಾರಂಭದಲ್ಲಿ ಸಾವಯವ ಕೃಷಿಕರಾದ ಸುಂಕತೊಣ್ಣೂರು ದೇವೇಗೌಡ, ಮಧುಸೂದನ್, ಪ್ರಸನ್ನಗೌಡ, ರೈತ ಸಂಘದ ಕೆಂಪುಗೌಡ, ಧನ್ಯಕುಮಾರ್, ಕಾರಸವಾಡಿ ಮಹದೇವ ಸೇರಿದಂತೆ ಇತರರಿದ್ದರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 750 ಕ್ಯೂಸೆಕ್ಸ್, ಹೊರಹರಿವು 3699 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 118.55 ಅಡಿಗಳು.